ನಿರಂತರ ಮಳೆಯಿಂದಾಗಿ ಹತ್ತಿ ಬೆಳೆಗೆ ಹಾನಿಯಾಗಿದೆ. ತುಮಕೂರು ಜಿಲ್ಲೆ ಶಿರಾದಲ್ಲಿ ಬೆಳೆದ ಹತ್ತಿ ನಾಶವಾಗಿದೆ. ಶಿರಾದ ತಡಕಲೂರು ಗ್ರಾಮದಲ್ಲಿ ನಡೆದಂತಹ ಘಟನೆ, ರೈತರು ತಮ್ಮ ಬೆಳೆ ಹಾನಿಯಾಗಿರುವುದನ್ನು ತೋರಿಸ್ತಾ ಇದ್ದಾರೆ. ಕಳೆದ ರಾತ್ರಿ ಸುರಿದಂತಹ ಮಳೆಗೆ ಅಪಾರ ಹಾನಿಯಾಗಿದೆ. 4 ಎಕರೆ ಹತ್ತಿ ಬೆಳೆ ಮಳೆ ನೀರಿಗೆ ಕೊಚ್ಚಿಕೊಂಡು ಹೋಗಿದರು. 4-5 ಲಕ್ಷ ಖರ್ಚು ಮಾಡಿ ಹತ್ತಿ ಬೆಳೆದಿದ್ದರು ರೈತರು. ಅಂದಾಜು 7-8 ಲಕ್ಷ ರೂಪಾಯಿ ಆದಾಯದ ನಿರೀಕ್ಷೆ ಇತ್ತು ಅವರಿಗೆ. ಆದರೆ ಈಗ ನಷ್ಟ ಆಗಿದೆ. ಹತ್ತಿ ಬೆಳೆ ನಷ್ಟದಿಂದ ರೈತರು ಕಂಗಾಲಾಗಿದ್ದಾರೆ. ಸರ್ಕಾರದ ಬಳಿ ತಮ್ಮ ಅಳಲು ತೋಡ್ಕೊಳ್ತಾ ಇದ್ದಾರೆ. ಬೆಳೆ ನಷ್ಟಕ್ಕೆ ಪರಿಹಾರ ಕೊಡಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದಾರೆ. ರೈತರು ಕಂಗಾಲಾಗಿದ್ದಾರೆ. ನಿರಂತರ ಮಳೆಯಿಂದಾದಂತಹ ಹಾನಿ ಇದೆ. 4-5 ಲಕ್ಷ ಖರ್ಚು ಮಾಡಿ ರೈತರು ಬೆಳೆದಂತಹ ಹತ್ತಿ, 7-8 ಲಕ್ಷ ರೂಪಾಯಿ ಆದಾಯದ ನಿರೀಕ್ಷೆಯಲ್ಲಿದ್ದಂತಹ ಬೆಳೆ ಎಲ್ಲವೂ ನಷ್ಟ ಆಗಿದ್ರಿಂದ ಕಂಗಾಲಾಗಿದ್ದಾರೆ. 2.5-3 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿಬಿಟ್ಟು ಹತ್ತಿ ಗಿಡ ಹಾಕಿದ್ವಿ. ಆ ಕ್ರಾಸು ಸ್ಟಾರ್ಟ್ ಆಗಿ ನೀನು ಹತ್ತಿ ಬಿಡಿಸ್ಕೋಬೇಕು, ಮಳೆ ಬಂದ್ಬಿಟ್ಟು ಇದೆಲ್ಲ ವ್ಯವಸ್ಥೆ ಆಗಿದೆ. 7-8 ಲಕ್ಷ ರೂಪಾಯಿ ರೈತರಿಗೆ ಲಾಸ್ ಆಗಿದೆ. ಇದಕ್ಕೆಲ್ಲ ಕಾರಣ ಅಲ್ಲೊಂದು ಬಿಡ್ಸ್ಕಮ್ ಬ್ಯಾರೇಜ್ ಆಗಿದೆ. ಈ ನೇಜಿಟ್ಟೆ ತೊಟ್ಟು ಬೆಜ್ಜಳ್ಳಿ ರಸ್ತೆ, ಆ ಬಿಡ್ಸ್ಕಮ್ ಬ್ಯಾರೇಜು ಅವ್ಯವಸ್ಥೆ ಆಗಿದೆ. ಹೆಂಗೆ ಅಂದರೆ ಅವ್ಯವಸ್ಥೆ ಅಂದರೆ ಇಲ್ಲಿ ಬುಡ್ದಾಗ ಐಟ್ ಮಾಡಿದ್ದಾರೆ. ಏಕೆ ಕಟ್ಟೆ ಕೊಡಬೇಕು? ಕಟ್ಟೆ ಕೊಟ್ಟಿರಲ್ಲ, ನೀರೆಲ್ಲ ಹೊಲದ ಮೇಲೆ ಬರ್ತಾಯಿದೆ. ನೋಡ್ಬೋದು ಈಗ ಅಲ್ಲ, ನೀರೆಲ್ಲ ಹೊಲದ ಮೇಲೆ ಬರ್ತೈತೆ. ಹಂಗಾಗಿ ಹತ್ತಿಗೆ ಭಾರಿ ಲಾಸ್ ಆಗೈತೆ. ಹತ್ತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.